ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕನ್ನಡ ಅವತರಣಿಕೆ ಮತ್ತು ವರದಿ ಅನುಷ್ಠಾನ ಸಂಬಂಧ ರಚಿಸಲಾಗಿದ್ದ ತಜ್ಞರ ಸಮಿತಿ ನೀಡಿರುವ ಕಿರುಹೊತ್ತಿಗೆಯನ್ನು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ ಮತ್ತು ಪ್ರಾಥಮಿಕ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು. ಬಳಿಕ ಅಶ್ವತ್ಥನಾರಾಯಣ ಅವರು ಎಸ್ವಿ ರಂಗನಾಥ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ನೀಡಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶೀಘ್ರ ಸಚಿವ ಸಂಪುಟದ ಮುಂದೆ ತಂದು ವರದಿಯನ್ನು ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು. ಮುಂದಿನ ವರ್ಷದಿಂದ ವರದಿಯನ್ನು ಅನುಷ್ಠಾನ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪಠ್ಯಕ್ರಮ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ದು ಅದನ್ನು ಅನುಷ್ಠಾನ ಮಾಡಲಾಗುವುದು. ಇದರಿಂದ ಶಿಕ್ಷಣ ಬೆಳವಣಿಗೆಗೆ ಇನ್ನಷ್ಟು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಒಂದು ಕಾರ್ಯರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು 15 ವರ್ಷ ಕಾಲದಲ್ಲಿ ಒಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾಗಿರೋ ಎಲ್ಲ ರೀತಿಯಾದಂಥ ಅವಧಿಯಲ್ಲಿ 15 ವರ್ಷದ ಅವಧಿ ಇದೆ. ಆದರೆ ನಾವು 10 ವರ್ಷ ಅವಧಿಯಲ್ಲೇ ಸಂಪೂರ್ಣವಾಗಿ ಇದನ್ನ ಕಾರ್ಯರೂಪಕ್ಕೆ ತಂದು ಕಾರ್ಯವನ್ನು ಮಾಡುವಂಥದ್ದು, ಎನ್ಫೋರ್ಸ್ ಮಾಡುವಂಥದ್ದು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದನ್ನ ಮಾಡಲಾಗುತ್ತೆ. ಇನ್ನು ಹೆಚ್ಚಿನ ರೀತಿಯಾದಂಥ ಈ ಒಂದು ವರದಿಯನ್ನು ಸಹ ಸ್ಟೇಕ್ ಹೋಲ್ಡರ್ ಜೊತೆನೂ ಚರ್ಚೆ ಮಾಡುವಂಥದ್ದಾಗುತ್ತೆ. ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆನೂ ಈ ಒಂದು ವರದಿನೂ ಸಹ ಅವ್ರ ಜೊತೆನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಅವರ ಒಂದು ಸಲಹೆಗಳನ್ನು ಪಡೆಯುವಂಥದ್ದು ಎಲ್ಲ. ಯಾಕೆಂದರೆ ಇದು ನಮ್ಮ ಇರುವಂಥ ವರದಿಯನ್ನು ಇವತ್ತೇನು ಪಡ್ಕೊಂಡಿದ್ದೀವೋ ಈ ವರದಿಯನ್ನು ಈ ಥರ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆನೂ ಇದನ್ನು ಅವರಿಗೆ ಕೊಟ್ಟು ಅವರಿಂದ ಮಾಹಿತಿ ಮತ್ತು ಸಲಹೆಗಳನ್ನು ಪಡೀಲಿಕ್ಕೂ ಇನ್ನು ಹೆಚ್ಚಿನ ರೀತಿ ಏನೆಲ್ಲ ಸುಧಾರಣೆಗಳನ್ನ ಮಾಡಬೇಕು. ಯಾಕೆಂದರೆ ಈ ವರ್ಷ ಜೀರೋ ಇಯರ್, 2020 ಜೀರೋ ಇಯರ್ ಆಗಿರೋದ್ರಿಂದ 2021 ನಾವೆಲ್ಲ ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿ ತಯಾರಾಗಿರಬೇಕು, ಇನ್ನು ಹೆಚ್ಚಿನ ರೀತಿಯಾದಂಥ ಮಾಹಿತಿಗಳನ್ನು ಅನುಷ್ಠಾನದ ಸವಾಲುಗಳನ್ನು ಅವರಿಂದ ತಿಳ್ಕೊಂಡು ಅದನ್ನು ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂಥ